ಅಷ್ಟಕ್ಕೂ ಯಾವ ಕತೆ ಹೇಳ ಹೊರಟಿದೆ ಈ ಗಿಣಿ? ದೇವ್ ನಿರ್ಮಾಣ ಮಾಡಿ ಕತೆ, ಚಿತ್ರಕತೆ, ಸಂಭಾಷಣೆ ಬರೆದು ನಿರ್ಮಾಣ ಮಾಡಿರೋ ಚಿತ್ರ ಗಿಣಿ ಹೇಳಿದ ಕತೆ. ನಾಗರಾಜ್ ಉಪ್ಪುಂದ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಈಗಾಗಲೇ ಟೀಸರ್ ಹಾಗೂ ಹಾಡುಗಳ ಮೂಲಕ ಗಿಣಿಯ ಹವಾ ಪ್ರೇಕ್ಷಕ ವಲಯದಲ್ಲಿ ಜೋರಾಗಿದೆ. ಎಲ್ಲರೂ ಕತೆ ಹೇಳಲು ಬಂದ ಗಿಣಿಯತ್ತ ಕುತೂಹಲದ ಕಣ್ಣು ನೆಟ್ಟಿದ್ದಾರೆ. ಅಷ್ಟಕ್ಕೂ ಈ ಗಿಣಿ ಯಾವ ತರದ ಕತೆ ಹೇಳಿದೆ ಎಂಬುದು ಎಲ್ಲರ ಕೌತುಕದ ಮೂಲ. ಈ ಬಗ್ಗೆ ದೇವರಂಗಭೂಮಿ ಒಂದಷ್ಟು ವಿಚಾರಗಳನ್ನಷ್ಟೇ ಬಿಚ್ಚಿಡುತ್ತಾರೆ. ಅವರ ಪ್ರಕಾರ ವಿಭಿನ್ನ ಜಾಡಿನ ಸುಳಿವೊಂದು ಸಿಕ್ಕಿಬಿಡುತ್ತೆ. ಸಾಮಾನ್ಯವಾಗಿ ಯಾವುದಾದರೂ ತಪ್ಪಿದ್ದರೆ ಅದನ್ನ ಗಂಭೀರವಾಗಿ ಹೇಳಿದಾಗ ಆಗೋ ಪರಿಣಾಮಕ್ಕಿಂತ ತಮಾಷೆಯಾಗಿ ಹೇಳಿದರೆ ಆಗಬಹುದಾದ ಪರಿಣಾಮವೇ ಹೆಚ್ಚು ಎಫೆಕ್ಟಿವ್. ಈ ಚಿತ್ರದ ಕಥೆಯಲ್ಲಿ ಬರೋ ಗಂಭೀರ ಅಂಶಗಳನ್ನು ಕೂಡ ತಮಾಷೆಯಾಗಿಯೇ ಹೇಳೋ ಪ್ರಯೋಗ ನಡೆದಿದೆಯಂತೆ. ಹಾಗಿದ್ದ ಮೇಲೆ ಕತೆ ಏನೇ ಇದ್ರೂ ಭರ್ಜರಿ ಮನರಂಜನೆ ಪಕ್ಕಾ ಎಂದೇ ಅರ್ಥ. ಹಾಗಾದ್ರೆ ತಮಾಷೆಯಾಗಿ ಗಿಣಿ ಯಾವ ಗಂಭೀರ ವಿಚಾರ ಹೇಳಲಿದೆ ಎಂಬುದಕ್ಕೆ ಥಿಯೇಟರ್ನಲ್ಲಿಯಷ್ಟೇ ಉತ್ತರ ಸಿಗಬೇಕಿದೆ. ಆದ್ರೆ ಈ ಚಿತ್ರ ಮಾಮೂಲಿ ಶೈಲಿಯದ್ದಲ್ಲ ಮತ್ತು ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಲಿದೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕಂದ್ರೆ ದೇವ್ ಈ ಚಿತ್ರಕ್ಕೆ ಸಿದ್ಧಗೊಂಡಿರೋ ಶ್ರದ್ಧೆಯೇ ಅಂಥದ್ದಾಗಿದೆ. ಈ ಚಿತ್ರಕ್ಕಾಗಿ ಕತೆ ಬರೆದು ಸ್ಕ್ರಿಪ್ಟ್ ರೆಡಿ ಮಾಡಲು ದೇವ್ ತೆಗೆದುಕೊಂಡಿದ್ದು ಬರೋಬ್ಬರಿ 4 ವರ್ಷ. ಅಷ್ಟರ ಮಟ್ಟಿಗೆ ಆರಂಭಿಕವಾಗಿಯೇ ಕಾಳಜಿ ಎಚ್ಚರ ವಹಿಸಿ ಈ ಚಿತ್ರವನ್ನ ರೂಪಿಸಲಾಗಿದೆ. ಇಂತಹ ಮನಸ್ಥಿತಿ ಇದ್ದಲ್ಲಿ ಒಳ್ಳೆ ರಿಸಲ್ಟ್ ಕಾಯಂ. ಆ ನಿಟ್ಟಿನಲ್ಲಿ ನೋಡ ಹೋದ್ರೆ ಕತೆ ಹೇಳಿದ ಗಿಣಿ ಭರ್ಜರಿ ಗೆಲುವಿನ ರುವಾರಿಯಾಗೋದ್ರಲ್ಲಿ ಸಂದೇಹವೇನಿಲ್ಲ.